ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯಡಿ ನೀವು ಉಚಿತವಾಗಿ ವಿದ್ಯುತ್ ಪಡೆಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ಕೇಂದ್ರ ಪುರಸ್ಕೃತ ಯೋಜನೆ. ಮೇಲ್ಛಾವಣಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಲು ಬಯಸುವ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿ ಹೊಂದಿದೆ. ಕೇಂದ್ರ ಸಚಿವ ಸಂಪುಟವು 75,021 ಕೋಟಿ ರು ವೆಚ್ಚದೊಂದಿಗೆ ಈ ಯೋಜನೆಗೆ ಫೆಬ್ರವರಿ 29 ಅನುಮೋದನೆ ನೀಡಿದೆ. ಮನೆಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ನೀಡುವುದು ಇದರ ಉದ್ದೇಶವಾಗಿದೆ. ಇದರಿಂದ ಸಹಾಯಧನ ಎಷ್ಟು ಕೊಡ್ತಾರೆ ಅಂದರೆ, ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂದರೆ, 1 ಕಿಲೋವ್ಯಾಟ್ ಸಿಸ್ಟಮ್ಗೆ 30,000 ರೂಪಾಯಿ, 2 ಕಿಲೋವ್ಯಾಟ್ ಸಿಸ್ಟಮ್ಗಳಿಗೆ 60,000 ರೂಪಾಯಿ, 3 ಕಿಲೋವ್ಯಾಟ್ ಅಥವಾ ಹೆಚ್ಚಿನ ಸಾಮರ್ಥ್ಯದ ಸಿಸ್ಟಮ್ಗಳಿಗೆ 78,000 ರೂಪಾಯಿವರೆಗೂ ಕೊಡ್ತಾರೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದಾದರೆ, 2 ಕಿಲೋವ್ಯಾಟ್ ಸಾಮರ್ಥ್ಯದವರೆಗಿನ ಸಿಸ್ಟಮ್ಗಳಿಗೆ ಸೌರ ಘಟಕ ವೆಚ್ಚದ 60% ಮತ್ತು 2-3 ಕಿಲೋವ್ಯಾಟ್ ಸಾಮರ್ಥ್ಯದ ನಡುವಿನ ಸಿಸ್ಟಮ್ಗಳಿಗೆ ಹೆಚ್ಚುವರಿ ಸಿಸ್ಟಮ್ ವೆಚ್ಚದ 40%ಷ್ಟು ಸಹಾಯಧನ ನೀಡಲಾಗುತ್ತದೆ. ಸಹಾಯಧನವನ್ನು 3 ಕಿಲೋವ್ಯಾಟ್ ಸಾಮರ್ಥ್ಯಕ್ಕೆ ಮಿತಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಹೇಗೆ ಆರಿಸಿಕೊಳ್ಳಬೇಕು ಎಂಬ ಪ್ರಶ್ನೆ ನಿಮ್ಮದಾಗಿದ್ದರೆ ಅದಕ್ಕೆ ಇದೇ ಉತ್ತರ. ವಿದ್ಯುತ್ ಬಿಲ್ ಉಳಿಸಲು ಮತ್ತು ಹೆಚ್ಚುವರಿ ವಿದ್ಯುತ್ತನ್ನು ಡಿಸ್ಕಾಮ್ಗಳಿಗೆ ಮಾರಿ ಹೆಚ್ಚುವರಿ ಆದಾಯ ಗಳಿಸಲು ಸಾಧ್ಯ. 3 ಕಿಲೋವ್ಯಾಟ್ ಸೌರ ಘಟಕ ಸ್ಥಾಪಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ ವಿದ್ಯುತ್ ಬಳಸುವ ಕುಟುಂಬಕ್ಕೆ 1 ವರ್ಷದಲ್ಲಿ ಅಂದಾಜು 15,000 ರೂಪಾಯಿ ಉಳಿತಾಯವಾಗುತ್ತದೆ. ಸ್ವಂತ ವಿದ್ಯುತ್ ಉತ್ಪಾದಿಸುವ ಮೂಲಕ ತಿಂಗಳಿಗೆ ₹1,800 ರಿಂದ ₹1,875 ವಿದ್ಯುತ್ ಬಿಲ್ನಲ್ಲಿ ಉಳಿತಾಯವಾಗಲಿದೆ. ಇದಕ್ಕೆ ಯಾರು ಅರ್ಹರು ಯೋಜನೆ ಪಡೆಯಲು ಅಂತಂದರೆ, ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರಬೇಕು. ಸೌರ ಫಲಕ ಅಳವಡಿಸಲು ಸೂಕ್ತ ಮೇಲ್ಛಾವಣಿ ಹೊಂದಿರುವ ಮನೆ ಇರಬೇಕು. ಮನೆಯು ಮಾನ್ಯವಾದ ವಿದ್ಯುತ್ ಸಂಪರ್ಕ ಹೊಂದಿರಬೇಕು. ಮನೆಯವರು ಸೌರ ಫಲಕಗಳಿಗೆ ಬೇರೆ ಯಾವುದೇ ಸಹಾಯನ ಪಡೆದಿರಬಾರ್ದು. ಇನ್ನು ಸಬ್ಸಿಡಿ ಪಡೆಯಲು ಏನು ಮಾಡಬೇಕಂದ್ರೆ, ನೀವು www.pmsuryaghar.gov.in ಪೋರ್ಟಲ್ನಲ್ಲಿ ನೋಂದಾಯಿಸಿ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿ ಆಯ್ಕೆ ಮಾಡಿ. ವಿದ್ಯುತ್ ಗ್ರಾಹಕ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ನಮೂದಿಸಿ. ನಂತರ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿ ಸೌರ ಘಟಕಕ್ಕಾಗಿ ಅರ್ಜಿ ಸಲ್ಲಿಸಿ. ಕಾರ್ಯಸಾಧ್ಯತೆಯ ಅನುಮೋದನೆ ಪಡೆದರೆ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಘಟಕ ಸ್ಥಾಪಿಸಬಹುದು. ಅನುಸ್ಥಾಪನೆ ಪೂರ್ಣಗೊಂಡ ನಂತರ ಘಟಕದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಿ. ನೆಟ್ ಮೀಟರ್ ಸ್ಥಾಪಿಸಿದ ನಂತರ ಮತ್ತು ಡಿಸ್ಕಾಂ ತಪಾಸಣೆಯ ನಂತರ ಕಾರ್ಯಾರಂಭದ ಪ್ರಮಾಣ ಪತ್ರವನ್ನು ಪೋರ್ಟಲ್ನಲ್ಲಿ ರಚಿಸಲಾಗುತ್ತದೆ. ಕಾರ್ಯಾರಂಭದ ವರದಿ ಪಡೆದ ನಂತರ ಪೋರ್ಟಲ್ ಮೂಲಕ ಬ್ಯಾಂಕ್ ಖಾತೆ ವಿವರ ಮತ್ತು ರದ್ದುಗೊಂಡ ಚೆಕ್ ಸಲ್ಲಿಸಿ. 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಸಹಾಯಧನ ಪಡೆಯುತ್ತೀರಿ. ಗ್ರಾಹಕರು ಸಾಲ ಸೌಲಭ್ಯ ಪಡೆಯಬಹುದೇ ಎಂಬ ಪ್ರಶ್ನೆಗೆ ಹೌದು. 3 ಕಿಲೋವ್ಯಾಟ್ವರೆಗಿನ ವಸತಿ RTA ಸಿಸ್ಟಮ್ಗಳ ಸ್ಥಾಪನೆಗಾಗಿ ಶೇಕಡ 7%ಷ್ಟು ಖಾತರಿ ರಹಿತ ಕಡಿಮೆ ಬಡ್ಡಿ ಸಾಲ ಪಡೆಯಬಹುದಾಗಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿಯ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.